ಸೊ ಭಾಗ್ಯಲಕ್ಷ್ಮಿ ಹೊಸ ಧಾರಾವಾಹಿ ಲಾಂಚ್ ಆಗ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಇದು ತುಂಬ ಸಂತೋಷದ ವಿಷಯ ಹೀಗೆ ಈ ನ್ಯೂಸ್ ಆಚೆ ಇದೆ ಅಂದರೆ ನಾವು ಕೂಡ ಎಷ್ಟು ಕಂಫರ್ಟಬಲ್ ಆಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ನಮ್ಮ ಟೀಮ್ ಕೂಡ ಹಾಗೆ ಅವ್ರನ್ನೆಲ್ಲ ನೋಡ್ಕೋತಾರೆ ನಮ್ಮ ಟೆಕ್ನಿಷಿಯನ್ಸು ಹಾಗೆ ಕಾಲರ್ಸ್ ಅವರು ತುಂಬ ಸಪೋರ್ಟಿವ್ ಆಗಿ ನಮ್ಮ ಜೊತೆ ವಿ ಮೋರ್ ಲೈಕ್ ಕೊಲಾಬ್ರೇಷನ್ ಅಂತ ಹೇಳ್ಬೋದು ಯಾವಾಗಲೂ ಒಬ್ಬ್ರನ್ನೊಬ್ಬರು ಅರ್ಥ ಮಾಡ್ಕೊಂಡು ನಾವು ಇಲ್ಲಿವರೆಗೂ ಪ್ರತಿಯೊಂದು ಪಾತ್ರ ಆಗಿರ್ಬೋದು ಪ್ರತಿಯೊಂದು ಯು ನೋ ಸೆಂಟ್ ಸೆಂಟೆನ್ಸ್ ಆಫ್ ಈಚ್ ಸ್ಟೋರಿ ಆಗಿರ್ಬೋದು ಪ್ರತಿಯೊಂದಕ್ಕೂ ನಾವು ಕೊಲ್ಯಾಬ್ರೇಟ್ ಆಗಿ ನಾವು ಮುಂದಕ್ಕೆ ಬಂದಿದ್ದೀವಿ ಇಲ್ಲಿವರೆಗೂ ಆ್ಯಂಡ್ ಕಲರ್ಸ್ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಅದರಿಂದಾಗಿ ವಿ ಕುಡ್ ಆಲ್ಸೋ ಆಪರೇಟ್ ಇನ್ ದ ರೈಟ್ ಸೆನ್ಸ್ ಅಂತ ಹೇಳ್ಬೋದು ಇನ್ನೇನಾದರೂ ಇದೆಯಾ ಇದು ನನ್ನ ಫಸ್ಟ್ ಟೈಮ್ ಸೊ ಐ ಡೋಂಟ್ ನೋ ಇನ್ನೇನಾದ್ರೂ ಪ್ರಶ್ನೆ ಈಗ ನೀವು ನೀವು ಒಂದು ಬಗ್ಗೆ ಹೌದು ನಾನು ಸೆಕೆಂಡ್ ಇದೆ ನೋಡಿದಾಗ ಜಯದೇವ್ ಗೆಲ್ಲದೆ ಇಟ್ಸ್ ಬುಲ್ಝಾಯ್ ಅಂತ ಯಾಕಂದ್ರೆ ಸುಷ್ಮಾ ಅವ್ರ ಕ್ಯಾರೆಕ್ಟರ್ ಇದೆಯಲ್ಲ ಭಾಗ್ಯ ಕ್ಯಾರೆಕ್ಟರ್ ಅದು ಪ್ರತಿಯೊಂದು ಹೆಂಗ್ಸು ಅದನ್ನ ಅದಕ್ಕೆ ರಿಲೇಟ್ ಮಾಡ್ಕೋಬಹುದು ಯಾಕಂದ್ರೆ ಅವಳು ಆಚೆ ಏನೇ ಇರ್ಬೋದು ಒಂದು ಹಂಡ್ರೆಡ್ ಪೀಪಲ್ನ ಮ್ಯಾನೇಜ್ ಮಾಡ್ಕೊಂಡು ಅಲ್ಲಿ ಬಾಸ್ ಆಗಿರ್ಬೋದು ಬಟ್ ಮನೆಗೆ ಬಂದಾಗ ಶಿ ಹ್ಯಾಸ್ ಟು ಬ್ಯಾಲೆನ್ಸ್ ದಟ್ ಪೀಸ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಾಗ ಆಚೆ ಅವಳು ತುಂಬ ಆರ್ಗನೈಸ್ಡ್ ಆಗಿರ್ತಾಳೆ ಯಾಕಂದರೆ ಶಿ ನೋಸ್ ಹೌ ಟು ಬ್ಯಾಲೆನ್ಸ್ ಎವ್ರಿಥಿಂಗ್ ಸೊ ದ್ಯಾಟ್ ಇಸ್ ಅ ಕ್ಯಾರೆಕ್ಟರ್ ಭಾಗ್ಯಾಸ್ ಅದನ್ನು ಪ್ರತಿಯೊಂದು ಹೆಂಗ್ಸು ರಿಲೇಟ್ ಮಾಡ್ಕೋಬೋದು ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ನಮ್ಮ ಮುಂದಕ್ಕೆ ಬರೋ ಮಕ್ಕಳಾಗಿರ್ಬೋದು ಎಲ್ಲರೂ ಅದನ್ನು ರಿಲೇಟ್ ಮಾಡ್ಕೋಬೋದು ದ್ಯಾಟ್ ಈಸ್ ದ ಕೈಂಡ್ ಆಫ್ ಸ್ಟೋರಿ ದಿಸ್ ಇಸ್ ಆ್ಯಂಡ್ ಈ ಸ್ಟೋರಿ ಕಲರ್ಸಿಂದ ನಮಗೆ ಜಯ ಹಾಗೂ ಜೆ ಡಿ ಅವರು ಇದನ್ನು ಅಪ್ರೋಚ್ ಮಾಡಿದಾಗ ವಿ ಸೆಟ್ ಡೆಫಿನೆಟ್ಲಿ ವಿ ಯೂ ಟೇಕ್ ದಿಸ್ ಆ ಬಿಕಾಸ್ ಒಂದು ತುಂಬ ಚೆನ್ನಾಗಿರೋ ಕಾಂಟೆಂಟ್ ಇದೆ ಅದರಲ್ಲಿ ಆ್ಯಂಡ್ ವೆರಿ ಬ್ಯೂಟಿಫುಲ್ಲಿ ಒಂದು ರಿಲೇಷನ್ಶಿಪ್ಸ್ ಇದೆ ಅಕ್ಕ ತಂಗಿದಾಗಿರ್ಬೋದು ಅಥವಾ ನೀವು ನೋಡಿದ್ರಾಗೆ ಪದ್ಮಜ ರಾವ್ ಹಾಗೂ ಭಾಗ್ಯದ ರಿಲೇಶನ್ಶಿಪ್ ಅತ್ತೆ ಸೊಸೆ ಆಗಿರ್ಬೋದು ಬಟ್ ಆ್ಯಕ್ಚುಲಿ ಅತ್ತೆಗೆ ಒಂದು ಪ್ರೀತಿ ಇರುತ್ತೆ ಅವ್ರ ಸೊಸೆ ಮೇಲೆ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ರಿಲೇಷನ್ಶಿಪ್ ಸೊ ಪ್ರತಿಯೊಂದು ರಿಲೇಷನ್ಶಿಪ್ ಆಗಿರ್ಬೋದು ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿರ್ಬೋದು ತುಂಬ ಯೋಚನೆ ಮಾಡಿ ಬರ್ದಿದ್ದ ಜಯ ಬರೆದಿದ್ದಾರೆ ಇದಕ್ಕೆ ಹಾಗೆ ಹಾಗೆ ನಮ್ಮ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಅದನ್ನು ಟೇಕಿಂಗ್ಸ್ ತೊಗೊಂಡು ಹೋಗಿದ್ದಾರೆ ಇಟ್ಸ್ ವೆರಿ ಯುನೀಕ್ ಹಾಗೆ ಕ್ಯಾಮ್ರಾಮ್ಯನ್ ಅವರು ಅಷ್ಟೇ ಅವರು ತುಂಬ ಚೆನ್ನಾಗೆ ಅದನ್ನು ಯುನೋ ಲೈಟಿಂಗ್ ಸೆಟಪ್ ಮಾಡಿ ತುಂಬ ಚೆನ್ನಾಗಿ ಅದನ್ನು ಪೋಟ್ರೆ ಮಾಡಿದ್ದಾರೆ ನಮ್ಮ ಎಡಿಟರ್ ಮಲ್ಲೇಶ್ ಅವ್ರು ಕೂಡ ತುಂಬ ಚೆನ್ನಾಗಿ ಅದನ್ನು ಯುನೋ ವಿತ್ ರೈಟ್ ಮ್ಯೂಸಿಕ್ ವಿತ್ ರೈಟ್ ಬ್ಯಾಲೆನ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಒಂದು ಬ್ಯಾಲೆನ್ಸ್ಡ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಇದನ್ನು ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಇದು ನಮಗೆ ಇದು ಈ ಚಾನ್ಸ್ ಸಿಗ್ತಲ್ಲ ಜೈ ಮಾತಾಗೆ ಇದನ್ನು ಮುಂದುವರ್ಸೋಕ್ಕೆ ಅನ್ನೋದು ತುಂಬ ಸಂತೋಷ ಸೊ ಥ್ಯಾಂಕ್ಸ್ ಟು ಎವ್ರಿ ವನ್ ಪ್ರತಿಕ್ಷಣ ನಿಮ್ಮೊಂದಿಗೆ